ಇವತ್ತು ಬಾಬು ಜಗಜೀವನ್ ರಾಮ್ರವರ 117ನೇ ಜಯಂತ್ಯೋತ್ಸವನ ಸರ್ಕಾರದ ವತಿಯಿಂದ ಇವತ್ತು ನಮ್ಮ ವಿಧಾನಸೌಧದಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಇದು ಒಂದು ಖುಷಿ ವಿಚಾರ, ಯಾಕಂದರೆ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂಥ ಒಬ್ಬ ನಾಯಕರು ಒಂದು ಇತಿಹಾಸನ ಸೃಷ್ಟಿ ಮಾಡೋಗಿದ್ದಾರೆ. ಅವ್ರಿಗೆ ಒಂದು ಗೌರವ ಸಲ್ಲಿಸಬೇಕಾಗಿರುವಂಥದ್ದು ಸರ್ಕಾರದ ಒಂದು ಜವಾಬ್ದಾರಿಯಾಗಿತ್ತು. ಸೊ ಆ ನಿಟ್ಟಿನಲ್ಲಿ ನಮ್ಮನ್ನು ಕೂಡ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ನಮ್ಮನ್ನು ಬರಮಾಡಿಕೊಂಡಿತ್ತು. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ನಾವು ಕೂಡ ಅವರಿಗೆ ಪುಷ್ಪ ನಮನ ಸಲ್ಲಿಸಿದ್ದೀವಿ ಕೂಡ. ಮತ್ತು ಅವರ ಏನು ಹಾಕ್ಕೊಟ್ಟಿದ್ರು ಒಂದು ಮಾರ್ಗ, ಸಂವಿಧಾನದ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಆ ಒಂದು ಮಾರ್ಗದಲ್ಲಿ ನಾವು ಕೂಡ ನಡೀತಾ ಇದ್ದೀವಿ. ನಮ್ಮ ಮೂಲ ನಿವಾಸಿ ಮಹಾ ಒಕ್ಕೂಟ ಏನಿದೆ, ಈ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಕುಟುಂಬದ ರೀತಿಯಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಹಾದಿ ಹಾಗೂ ನಮ್ಮ ಬಾಬು ಜಗಜೀವನ್ ರಾಮ್ರವರ ಒಂದು ಏನು ಒಂದು ಹಾದಿನ ಹಾಕ್ಕೊಟ್ಟಿದ್ರು ಆ ಮಾರ್ಗದಲ್ಲಿ ನಾವೆಲ್ಲ ನಡ್ಕೊಳ್ತಾ ಬಂದಿದ್ದೀವಿ. ಆ ರೀತಿ ನಡ್ಕೊಳ್ತಾ ಮತ್ತು ಒಂದು ಶೋಷಿತ ಸಮುದಾಯಕ್ಕೆ ಏನೆಲ್ಲ ನಾವು ಒಂದು ಹೋರಾಟ ಮಾಡೋದ್ರ ಮೂಲಕ, ಚಳುವಳಿ ಮಾಡೋದ್ರ ಮೂಲಕ ಅವ್ರ ಹಕ್ಕುಗಳನ್ನ ಏನೆಲ್ಲ ದೊರಕಿಸ್ಕೊಡ್ಬೇಕು, ಆ ನಿಟ್ಟಿನಲ್ಲಿ ನಾವು ಒಂದು ಜವಾಬ್ದಾರಿಯುತವಾದ ಕೆಲಸನ ಮಾಡ್ಕೊಳ್ತಾ ಬರ್ತಾ ಇದ್ವಿ. ಒಂದು ಬೇಜಾರಾಗೋ ಸಂಗತಿ ಏನು ಅಂತಂದರೆ, ನೋಡಿ ಇವತ್ತು ಮಿನಿಸ್ಟ್ರು ಬಂದಿದ್ದಾರೆ, ಎಲ್ಲ ಮಿನಿಸ್ಟ್ರುಗಳು ಬಂದಿದ್ದಾರೆ. ಇವತ್ತು ಇಲ್ಲೂ ಕೂಡ ಒಂದು ಶೋಷಣೆ ಮಟ್ಟದಲ್ಲಿ ನಡೀತಾ ಇದೆ. ಯಾಕೆ ನಾವು ಈಗ ಬಂದಲ್ಲಿ ನಾವು ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರು, ನಾವು ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮನ್ನು ಒಂದು ತಡೆದಾಡೋದು ನಿಲ್ಸೋಂಥದ್ದು ಮತ್ತು ಇಲ್ಲೂ ಒಂದು ಅಸ್ಪೃಶ್ಯತೆ ನಡೀತಾ ಇದೆಯಾ ಅಂತ ಒಂದು ಕಡೆ ಒಂದು ನೋವು ಕೂಡ ಆಗುತ್ತೆ. ಇವ್ರಿಗೆ ಯಾರು ಬೇಕೋ ಅವ್ರುಗಳನ್ನ ಮಾತ್ರ ಮುಂದೆ ಬಿಟ್ಕೊಳೋದು, ಇವ್ರಿಗೆ ಯಾರು ಕೋಆಪ್ರೇಟ್ ಮಾಡಲ್ಲ, ಇವ್ರಿಗೆ ಯಾರು ಸಹಕಾರ ಕೊಡಲ್ಲ ಅಂಥವ್ರನ್ನ ಇಡೀ ಹೋಗೋಣ ಇರಿ ಅಲ್ಲೇ ನಿಲ್ಲಿ ಅಲ್ಲೇ ನಿಲ್ಲಿ ಅಂತೇಳಿ ಪಕ್ಕದ ನಿಲ್ಸೋಂಥ ಕೆಲಸ ನಡೀತಿತ್ತು. ಆ ವಿಚಾರದಲ್ಲಿ ತುಂಬ ಬೇಜಾರಾಗುತ್ತೆ. ಇದು ಈ ಶೋಷಣೆ ನಿಲ್ಲಬೇಕು. ಇಲ್ಲೇನಾಗ್ತಾ ಇದೆ, ಸವಣೀರಿಗಿಂತ ದಲಿತರಿಂದನೇ ದಲಿತರ ಮೇಲೆ ಶೋಷಣೆ ನಡೀತಾ, ಅಂದರೆ ಬಲಿತ ದಲಿತರು ಯಾರಿದ್ದಾರೆ ಅವ್ರ ಕಡೆಯಿಂದನೇ ಶೋಷಿತ ದಲಿತರ ಮೇಲೆ ಒಂದು ಎಲ್ಲೋ ಒಂದು ಕಡೆ ಅಸ್ಪೃಶ್ಯತೆ ನಡೀತಾ ಇದೆ ಅಂತ ಎಲ್ಲ ಒಂದು ಕಡೆ ನೋವಾಗುತ್ತೆ. ಯಾಕಂದರೆ ಇದು ನಮ್ಮ ಮೇಲೇ ಈ ರೀತಿ ಬಂದಾಗ ಸೈಡಿಗೆ ನಿಂತ್ಕೊಳ್ಳಿ ಅಂತ ಹೇಳೋದು, ಅವ್ರಿಗೆ ಬೇಕಾದವ್ರು ಮಾತ್ರ ಮುಂದೆಗಡೆ ಬಿಟ್ಕೊಳೋದು. ಇದು ಇವತ್ತೇ ಅಂತಲ್ಲ, ಮೊದಲಿಂದಲೂ ನಡ್ಕೊಂಬರ್ತಿದೆ. ಇದು ನಿಲ್ಲಬೇಕು. ಇದು ಎಲ್ಲಿ ನಿಲ್ಲುತ್ತೆ ಆವಾಗ ಪ್ರತಿಯೊಬ್ಬರಿಗೂ ಒಂದು ಸಮಾನ ಅವಕಾಶ ಮಾಡಿಕೊಡ್ಬೇಕು. ಮನೆಯ ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡೋ ಅವಕಾಶ ಮಾಡಿಕೊಡ್ಬೇಕು. ಮನೆಯ ಸಹಕಾರ ಮಂತ್ರಿಗಳ ಹತ್ರ, ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳ ಹತ್ರನೂ ಮಾತಾಡೋಂಥ ಮುಕ್ತವಾದ ಅವಕಾಶನ ಮಾಡಿಕೊಡ್ಬೇಕು. ಅವರು ಕೂಡ ಮುಕ್ತವಾಗಿ ಬಂದು ಒಳ್ಳೆ ಮನಸ್ಸಿನಿಂದ ಸಂತೋಷವಾಗಿ ಬಂದು ಅವ್ರಿಗೇನು ಪುಷ್ಪ ನಮನ ಸಲ್ಲಿಸೋಂಥ ಅವಕಾಶ ಮಾಡಿಕೊಟ್ಟಾಗೆ ನಾವು ನಿಜವಾದ ಸಂವಿಧಾನದ ಅಡಿಯಲ್ಲಿ ನಮಗೊಂದು ಸ್ವತಂತ್ರ ಸಿಕ್ಕಿದೆ ಅಂತ ಅಂದ್ಕೊಳಕ್ಕಾಗೋದು. ಇಲ್ಲಾಂದರೆ ಈ ರೀತಿ ನಡೀತಾ ಇದ್ದರೆ ಬರೀ ಮಾತುಗಷ್ಟೇ ಸಂವಿಧಾನ, ಮಾತುಗಷ್ಟೇ ನಾವು ಸಮಾನತೆ ಕೊಡ್ತಿದ್ದೀವಿ, ಮಾತುಗಷ್ಟೇ ನಾವೆಲ್ಲ ಅವಕಾಶ ಮಾಡಿಕೊಡ್ತಿದ್ದೀವಿ ಅಂತ ಆಗ್ತಾ ಇದೆ. ಇದು ದಯವಿಟ್ಟು ಇದು ನಿಲ್ಲಬೇಕು. ಇದನ್ನು ಎಲ್ಲರಿಗೂ ಸಮಾನ ಅವಕಾಶ ಮಾಡಿಕೊಡ್ಬೇಕು. ಸೊ ಆದರೂ ಇದರೆಲ್ಲರ ನಡುವೆ ನಾವೆಲ್ಲರೂ ಇವತ್ತು ಬಂದು ಬಾಬು ಜಗಜೀವನ್ ರಾಮ್ರವರ 117ನೇ ಜಯಂತ್ಯೋತ್ಸವನ ಆಚರಿಸಿದ್ವಿ, ಅವ್ರಿಗೆ ಗೌರವ ನಮನ ಸಲ್ಲಿಸಿದ್ವಿ ಕೂಡ. ಸೊ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದಮನಿತರಿರ್ಬೋದು, ಶೋಷಿತರಿರ್ಬೋದು, ಅವಕಾಶ ವಂಚಿತರ ಪರವಾಗಿ ನಾವೆಲ್ಲರೂ ಇದ್ದೀವಿ. ನಾವು ಮೂಲ ವಕೀಲರಾಗಿದ್ದರೂ ಕೂಡ ನನ್ನೆಲ್ಲ ಹೋರಾಟನೂ ಸಂಘಟನೆ ಮೂಲಕ ನಾವು ತೊಗೊಂಬರ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಇದು ಸಮಾನ ಅವಕಾಶ ಸಿಗಲಿ.